ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡು ಕೊಟ್ರೆ ರಾಜಾತಿಥ್ಯ ಸಿಗುತ್ತೆ ಅಂತ ಡಿಐಜಿ ರೂಪಾ ವರದಿಯನ್ನ ನೀಡಿದ್ರು. ಅದಕ್ಕೆ ಪೂರಕವೆಂಬಂತೆ ಚಾಪಾ ಕಾಗದ ಹಗರಣದ ಆರೋಪಿಯಾದಂತಹ ಕರೀಂ ಲಾಲ್ ತೆಲಗಿಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಐಷಾರಾಮಿ ಜೀವನ ನಡೆಸೋದಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ. ಕರೀಂ ಲಾಲ್ ತೆಲಗಿ ಇದ್ದಂತಹ ಬಂದಿಖಾನೆಯಲ್ಲಿ 51 ಇಂಚಿನ ಎಲ್ಇಡಿ ಟಿವಿ ಜೊತೆಗೆ ಮಿನರಲ್ ವಾಟರ್, ಅಲ್ಲದೆ ತೆಲಗಿ ಮಲ್ಕೊಳ್ಳೋದಕ್ಕೆ ಹೈಫೈ ಬೆಡ್, ಅಲ್ಲದೇ ತೆಲಗಿಗೆ ಸಹಾಯಕರಾಗಿ ಸಹ ಸಿಬ್ಬಂದಿ ಸೇವೆಯಲ್ಲಿ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇರ್ಬೋದು. ಸಿಸಿ ಟಿವಿಯಲ್ಲಿ ಎಲ್ಲಾ ದೃಶ್ಯಗಳು ಕೂಡ ಸೆರೆಯಾಗಿದೆ. ಎಸ್, ಪರಪ್ಪನ ಅಗ್ರಹಾರದಲ್ಲಿ ದುಡ್ಡು ಕೊಟ್ರೆ ಎಂಥ ರೀತಿಯ ಹೈಫೈ ಸೌಲಭ್ಯಗಳು ಕೂಡ ಸಿಗುತ್ತೆ ಅಂಥೇಳಿ ಏನು ಡಿಐಜಿ ರೂಪಾ ಅವರು ವರದಿಯನ್ನ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಇದೀಗ ಸಾಕ್ಷ್ಯಾಧಾರಗಳು ಸಿಸಿ ಟಿವಿಯಲ್ಲಿ ಸೆರೆಯಾಗಿರುವಂಥದ್ದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಚಾಪಾ ಕಾಗದ ಹಗರಣದ ಆರೋಪಿಯಾದಂತಹ ಕರೀಂ ಲಾಲ್ ತೆಲಗಿಯ ಕೊಠಡಿಯನ್ನ ನಾವಿದೀಗ ನೋಡ್ತಾ ಇರುವಂಥದ್ದು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಐಷಾರಾಮಿ ಜೀವನವನ್ನ ನಡೆಸೋದಕ್ಕೆ ಅನುವು ಮಾಡಿಕೊಡಲಾಗಿದೆ. ಕರೀಂ ಲಾಲ್ ತೆಲಗಿ ಇರುವಂತಹ ಬಂದಿಖಾನೆಯಲ್ಲಿ 51 ಇಂಚಿನ ಎಲ್ಇಡಿ ಟಿವಿ ಜೊತೆಗೆ ಮಿನರಲ್ ವಾಟರ್ ಕೂಡ ಇದೆ, ಮಲಗಿಕೊಳ್ಳೋದಕ್ಕೆ ಹೈಫೈ ಬೆಡ್ ಇದೆ, ತಪ್ಪು ಮಾಡಿದವರಿಗೆ ಹೈಫೈ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದನ್ನ ನಾವಿದೀಗ ದೃಶ್ಯಾವಳಿಗಳಲ್ಲಿ ಎಲ್ಲ ಮಾಹಿತಿಗಳು ಕೂಡ ಏನು ಎಲ್ಲಾ ಸಾಕ್ಷಿಗಳು ಕೂಡ ಲಭ್ಯವಾಗ್ತಾ ಇರುವಂತಹದ್ದು, ಅಲ್ಲದೆ ತೆಲಗಿಗೆ ಸಹಾಯಕರಾಗಿ ಕೂಡ ಸಹ ಸಿಬ್ಬಂದಿಗಳು ಸೇವೆಯಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಸಿ ಟಿವಿಯಲ್ಲಿ ಅಚ್ಚಳಿಯದಂತೆ ಸೆರೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಅವ್ಯವಸ್ಥೆಯನ್ನ ನಾವಿದೀಗ ನೋಡ್ತಾ ಇರುವಂತಹದ್ದು. ಸಾಕಷ್ಟು ಹಣವನ್ನ ಕೊಟ್ರೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಕೂಡ ಸಿಗುತ್ತೆ ಅನ್ನುವಂತಹ ವರದಿಯನ್ನ ಡಿಐಜಿ ರೂಪಾ ಅವರು ನೀಡಿದ್ರು. ಅದಕ್ಕೆ ಪೂರಕವಾಗಿ ಇದೀಗ ಸಿಸಿ ಟಿವಿಯಲ್ಲಿ ದೃಶ್ಯಾವಳಿಗಳು ಸೆರೆಯಾಗಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಏನು ನಕಲಿ ಚಾಪ ಕಾಗದ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕರೀಂ ಲಾಲ್ ತೆಲಗಿ ಅವರು ಏನು ಬಂಧಿತರಾಗಿದ್ರು, ಅವರ ಒಂದು ಬಂದಿಖಾನೆಯಲ್ಲಿ ಸಾಕಷ್ಟು ಸೌಲಭ್ಯಗಳು, ಮಿನರಲ್ ವಾಟರ್ ಸೌಲಭ್ಯ ಆಗಿರ್ಬೋದು ಅಥವಾ ಹೈಫೈ ಬೆಡ್ ಸೌಲಭ್ಯ ಆಗಿರ್ಬೋದು, 51 ಇಂಚಿನ ಎಲ್ಇಡಿ ಟಿವಿ ಆಗಿರ್ಬೋದು, ಸೊ ಯಾವ ರೀತಿಯಾಗಿ ತಪ್ಪು ಮಾಡಿದವರು ಶಿಕ್ಷೆಯನ್ನ ಅನುಭವಿಸಬೇಕಾಗಿತ್ತು, ಬದಲಾಗಿ ಹೈಫೈ ಸೌಲಭ್ಯಗಳ ಜೊತೆಗೆ ಆರೋಪಿಗಳು ಆರಾಮಾಗಿ ಜೀವನವನ್ನ ನಡೆಸಲಿಕ್ಕೆ ಎಲ್ಲಾ ಸೌಲಭ್ಯಗಳನ್ನು ಕೂಡ ಜೈಲಿನಲ್ಲಿ ಒದಗಿಸಲಾಗ್ತಿದೆ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಇದೀಗ ಸಿಸಿ ಟಿವಿಯಲ್ಲಿ ಸಿಕ್ಕಿರುವಂಥದ್ದು. ಎಸ್, ಚಾಪಾ ಕಾಗದ ಹಗರಣದ ಆರೋಪಿ ಕರೀಂ ಲಾಲ್ ತೆಲಗಿ ಆಗಿದ್ರು. ಚಾಪಾ ಕಾಗದ ಹಗರಣದಲ್ಲಿ ಅವರು ಬಂಧಿಯಾಗಿದ್ರು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಐಷಾರಾಮಿ ಜೀವನವನ್ನ ಕರೀಂ ಲಾಲ್ ತೆಲಗಿ ನಡೆಸ್ತಾ ಇರುವಂತಹದ್ದು. 51 ಇಂಚಿನ ಎಲ್ಇಡಿ ಟಿವಿ ಅವರ ಬಂದಿಖಾನೆಯಲ್ಲಿ ಇರುವಂತದ್ದನ್ನ ನಾವು ಗಮನಿಸಬಹುದು. ಮಿನರಲ್ ವಾಟರ್, ಅಲ್ಲದೆ ತೆಲಗಿ ಮಲ್ಕೊಳ್ಳೋದಕ್ಕೆ ಹೈಫೈ ಬೆಡ್, ಅಲ್ಲದೆ ಸಹಾಯಕರಾಗಿ ಕೂಡ ಸಹ ಸಿಬ್ಬಂದಿಗಳನ್ನ ನೇಮಿಸಿದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್, ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಓಂ ಪ್ರಕಾಶ್, ಏನು ರೂಪಾ ಅವರು ಈ ಹಿಂದೆ ವರದಿಯನ್ನ ನೀಡಿದ್ರು, ಅದಕ್ಕೆ ಪೂರಕವಾಗಿ ಸಾಕ್ಷ್ಯಾಧಾರಗಳು ಲಭಿಸಿರುವಂತಹದ್ದು, ಇದೆಲ್ಲ ಪ್ರಕರಣಗಳು ನಿಜವಾಗಿ ಹಣದ ಬೆನ್ನಲ್ಲೇ ನಡೀತಿದ್ಯಾ, ಏನಿದು ಅವ್ಯವಹಾರ ಅಂತ? ಖಂಡಿತವಾಗಿಯೂ ಪವಿತ್ರ, ಏನು ಕೇಂದ್ರ ಕಾರಾಗೃಹದ ಡಿಐಜಿ ಆದಂತಹ ರೂಪಾ ಅವರು ಆ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಡೀತಾ ಇರುವಂತಹ ಅವ್ಯವಹಾರಗಳ ಬಗ್ಗೆ ಏನು ವರದಿ ನೀಡಿದ್ರು, ಸೊ ಅದೆಲ್ಲವೂ ಕೂಡ ಆಧಾರರಹಿತ ಊಹಾಪೋಹ ಸುದ್ದಿಗಳಂತೇಳಿ ಏನು ಜೈಲು ಡಿಜಿ ಆದಂತಹ ಏನು ಸತ್ಯನಾರಾಯಣ ರಾವ್ ಅವರು ಆ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕ್ತಾ ಇದ್ರು. ಆದರೆ ಇದೀಗ ಅದೆಲ್ಲದಕ್ಕೂ ಕೂಡ ಪೂರಕವೆಂಬಂತೆ ಅಲ್ಲಿ ಏನು ಸೆರೆಯಾಗಿರುವಂತಹ ಸಿಸಿ ಟಿವಿ ದೃಶ್ಯಾವಳಿಗಳು ಎಲ್ಲವೂ ಕೂಡ ಇದೀಗ ಬಿಚ್ಚಿಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಬಹುಕೋಟಿ ಚಾಪಕಾಗದ ಹಗರಣದ ಏನು ಆರೋಪಿಯಾಗಿದ್ದಂತ ಕರೀಂ ಲಾಲ್ ತೆಲಗಿ ಆತನ ಒಂದು ಏನು ರೂಮ್ ಇದೆ ಅಲ್ಲಿ ವೈಭೋಗದ ಜೀವನ ನಡೆಸುವುದಕ್ಕೆ ಬೇಕಾಗುವಂತ ಎಲ್ಲ ಸವಲತ್ತುಗಳನ್ನು ಕೂಡ ಕಲ್ಪಿಸಿಕೊಟ್ಟಾಗಿರುವಂಥದ್ದು. ಯಾಕಂತಂದ್ರೆ ಒಬ್ಬ ಸಜಾ ಸಿಬ್ಬಂದಿ ಏನು ಆ ಜೈಲಿನಲ್ಲಿ ಮನಪರಿವರ್ತನೆ ಮಾಡಿಕೊಂಡು ಆತ ಹೊರಗಡೆ ಬರುವಷ್ಟರಲ್ಲಿ ಒಬ್ಬ ಒಳ್ಳೆ ಮನುಷ್ಯನಾಗಿ ಬರಬೇಕು ಅಂತೇಳಿ ಏನು ಒಂದು ಆಸೆ ಇರುತ್ತೆ, ಆ ಒಂದು ದೃಷ್ಟಿಕೋನದಲ್ಲಿ ಜೈಲುಗಳು ಇರಬೇಕು. ಆದರೆ ಆತ ಹೊರಗಡೆ ಅನುಭವಿಸುವಂಥ ಎಲ್ಲ ಫೆಸಿಲಿಟಿಗಳು ಕೂಡ ಆತನಿಗೆ ಜೈಲಲ್ಲಿ ಸಿಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ
ಏನು ಕರೀಂಲಾಲ್ ತೆಲಗಿ ಇರುವಂಥ ರೂಮಿನಲ್ಲಿ ಆತ ಹಣ ಕೊಟ್ಟು ತನಗೆ ಬೇಕಾದಂಥ ರೀತಿಯಲ್ಲಿ ಆ ಒಂದು ರೂಮನ್ನು ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಆತ ಅಲ್ಲಿ ಮಲ್ಕೊಳ್ಳೋದಕ್ಕೆ ಏನೋ ಒಂದು ಹೈಫೈ ಬೆಡ್ ಕಾಟನ್, ಅಂದರೆ ತನಗಿಷ್ಟವಾದಂಥ ಆ ಬೆಡ್ಡನ್ನು ಕೂಡ ಅಲ್ಲಿ ಹಾಕ್ಕೊಂಡಿರುವಂಥದ್ದು. ಅದಲ್ಲದೆ ಆತನ ಮನೋರಂಜನೆಗಾಗಿ ಏನು ಮನೋರಂಜನೆಗೋಸ್ಕರ 51 ಇಂಚಿನ LED ಟಿವಿಯನ್ನು ಕೂಡ ಅಳವಡಿಸ್ಕೊಂಡಿರುವಂಥದ್ದು. ಅದಲ್ಲದೆ ರೂಮಿನ ಕೆಳಭಾಗಕ್ಕೆಲ್ಲವೂ ಕೂಡ ಏನು ಒಂದು ಮ್ಯಾಟನ್ನು ಕೂಡ ಅಳವಡಿಸ್ಕೊಂಡಿರೋದು. ಜೊತೆಗೆ ಆ ಜೈಲಿನಲ್ಲಿ ಏನೋ ಒಂದು ಒಳ್ಳೆ ಸೀಲಿಂಗ್ ಫ್ಯಾನನ್ನು ಕೂಡ ಹಾಕಿಸ್ಕೊಂಡಿರುವಂಥದ್ದು. ಇದ್ರ ಜೊತೆಗೆ ಆತ ಕುಡಿಯೋದಕ್ಕೆ ಮಿನರಲ್ ವಾಟರೇ ಬೇಕು ಅಂತೇಳಿ ಕೂಡ ಆತ ಮಿನರಲ್ ವಾಟರನ್ನೇ ತರಿಸ್ಕೊಂಡಿರುವಂಥದ್ದು. ಇದೆಲ್ಲದರ ಜೊತೆಗೆ ಇನ್ನು ಆತನ ಸೇವೆಗಾಗಿ ಆತನ ಸಹಾಯಕ್ಕಾಗಿ ಅಲ್ಲಿರುವಂಥ ಸಜಾ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿರುವಂಥದ್ದು. ಅವರು ಪ್ರತಿ ಗಂಟೆಗೊಮ್ಮೆ ಆತನಿಗೆ ಬೇಕಾದಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಅದಲ್ಲದೆ ಆತ ಕೈ ನೋವು ಕಾಲು ನೋವು ಅಂದಾಗೆಲ್ಲ ಆ ಸಜಾ ಸಿಬ್ಬಂದಿಗಳು ಆತನಿಗೆ ಬಂದು ಕೈಕಾಲು ಒತ್ತೋದಾಗಲಿ ಈ ರೀತಿಯಾದಂಥ ವ್ಯವಸ್ಥೆ ಎಲ್ಲ ಮಾಡ್ತಾ ಇರುವಂಥದ್ದು. ಆದರೆ ನಿನ್ನೆ ಏನು DIG ರೂಪಾ ಅವರು ವರದಿ ನೀಡಿದ್ರು, ಈ ರೀತಿಯಾದಂಥ ಯಾವುದೇ ಘಟನೆ ಜೈಲಲ್ಲಿ ನಡೆದಿಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು ಅದೆಲ್ಲದಕ್ಕೂ ಪೂರಕವಾದಂತೆ ಏನು ಅವನ ರೂಮಲ್ಲಿ, ಅಂದರೆ ಕರೀಂಲಾಲ್ ತೆಲಗಿ ರೂಮಲ್ಲಿ ಸೆರೆಯಾದಂಥ ಏನು CCTV ದೃಶ್ಯಗಳು ಎಲ್ಲವೂ ಕೂಡ ಬಿಚ್ಚಿಡ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಇನ್ನು ಮತ್ತೊಂದು ಕಡೆ ಏನಂತಂದರೆ ಅವರು ಮತ್ತೊಂದು ಅಂಶವನ್ನು ಉಲ್ಲೇಖ ಮಾಡಿರುವಂಥದ್ದು, ಅಂದರೆ ಈ ಹಿಂದೆ ತಮಿಳುನಾಡಿನ ದಿವಂಗತ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಆಪ್ತೆ ಶಶಿಕಲಾ ಅವರಿಗೂ ಕೂಡ ಏನು ಇದೇ ರೀತಿಯಾದಂಥ ಹಣ ಪಡೆದು ಒಂದು ವಿಶೇಷವಾದಂಥ ಅಡುಗೆ ಕೋಣೆ ನಿರ್ಮಾಣ ಮಾಡಿದರು ಅಂತೇಳಿ ಎಲ್ಲೋ ಒಂದು ಕಡೆ ಈಗ ಈ ಎಲ್ಲ CCTV ದೃಶ್ಯಾವಳಿಗಳನ್ನು ಪರಿಶೀಲಿಸ್ತಾ ಹೋದಂಥ ಸಂದರ್ಭದಲ್ಲಿ ಆ ಏನು ಶಶಿಕಲಾಗೂ ಇದೇ ರೀತಿಯಾದಂಥ ವೈಭೋಗದ ಜೀವನ ನಡೆಸೋದಕ್ಕೆ ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆ ಬಲವಾಗಿ ಏನು ಈ ಒಂದು ಸತ್ಯ ಇರಬಹುದು ಅನ್ನೋ ಒಂದು ಅಂಶ ಕೂಡ ಕೇಳಿಬರ್ತಾ ಇರುವಂಥದ್ದು. ಪವಿತ್ರ, ಎಸ್ ಓಂ ಪ್ರಕಾಶ್, ನಿನ್ನೆ ಏನು ರೂಪಾ ಅವರು ವರದಿಯನ್ನ ನೀಡಿದ್ರು, ಅದು ಅದರಲ್ಲಿ ಯಾವುದೇ ಆದಂತ ಹುರುಳಿಲ್ಲ ಅಂತ ಹೇಳಿ DG ಅವರು ಹೇಳಿದ್ರು. ಆದ್ರೆ ತನಿಖೆಗೆ ಆಗ್ರಹವನ್ನ ನೀಡಿ ತನಿಖೆ ಮಾಡಿದ್ರೆ ಸತ್ಯಾಸತ್ಯತೆಗಳು ಬಯಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ರೂಪಾ ಅವರು ನಿನ್ನೆ ಕೊಟ್ಟಿದ್ರು. ಈ ಒಂದು ದೃಶ್ಯಾವಳಿಗಳು ಇದೀಗ ಹೊರಬಿದ್ದಿರುವಂತಹ ನಿಟ್ಟಿನಲ್ಲಿ ತನಿಖೆಗೆ ಆದೇಶವನ್ನು ಕೊಡುವಂತಹ ಯಾವುದಾದ್ರೂ ಸಾಧ್ಯತೆಗಳಿದೆಯಾ ಹೇಗೆ? ಖಂಡಿತವಾಗಿಯೂ ಪವಿತ್ರ, ಈಗಾಗಲೇ ಏನು ಈ ಒಂದು ಅಂದರೆ DG ಮತ್ತು DIG ಇಬ್ಬರ ನಡುವೆ ನಡೆದಿರುವಂಥ ವಾರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಿವೃತ್ತ ಮುಖ್ಯ ಕಾರ್ಯದರ್ಶಿ ವಿನಯ್ ಕುಮಾರ್ ಅವರಿಂದ ತನಿಖೆಗೆ ಏನು ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶ ನೀಡಿರುವಂಥದ್ದು. ಸೊ ಹಾಗಾಗಿ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತಿಂಗಳಲ್ಲಿ ಏನು ಸಮಗ್ರವಾದಂಥ ತನಿಖೆ ನಡೆಸಿ ಆ ವಿವರವನ್ನು ಕೊಡಿ ಅಂತೇಳಿ ಆದೇಶಿಸಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಇವರೆಲ್ಲ ಆರೋಪ ಮಾಡಿರುವುದಕ್ಕೆ ಏನು DIG ರೂಪ ಮಾಡಿರುವಂಥ ಆರೋಪಕ್ಕೆ ಎಲ್ಲವೂ ಕೂಡ ತನ್ನ ಬಳಿ ಸಾಕ್ಷಿ ಇದೆ. ಹಾಗಾಗಿ ಯಾವುದೇ ತನಿಖೆ ನಡೆದರೂ ಕೂಡ ತಾನು ಭಯ ಪಡೋದಿಲ್ಲ. ಅದೆಲ್ಲದಕ್ಕೂ ಕೂಡ ಬೇಕಾದಂಥ ಸಾಕ್ಷಿ ಮತ್ತು ಪೂರಕವಾದಂಥ ದಾಖಲೆಗಳು ಕೂಡ ನನ್ನ ಬಳಿ ಇದೆ. ಹಾಗಾಗಿ ನಾನು ವರದಿಯನ್ನು ಸಿದ್ಧಪಡಿಸಿದ್ದೀನಿ. ಸೊ ಎಲ್ಲೋ ಒಂದು ಕಡೆ DG ಸತ್ಯನಾರಾಯಣ ಅವರು ಎಲ್ಲ ಈ ಎಲ್ಲ ಆಧಾರಗಳು ನಿರಾಧಾರವಾಗಿರೋದು ಅನ್ನೋದು ಅವರ ಬಳಿ ಸಾಕ್ಷಿ ಆಧಾರ ಇದ್ದರೆ ಅವರು ಕೂಡ ಅಪ್ರೂವ್ ಮಾಡಲಿ ಅಂತೇಳಿ ಹೇಳಿರುವಂಥದ್ದು. ಹಾಗಾಗಿ ಇದೀಗ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿವೃತ್ತ ಮುಖ್ಯ ಕಾರ್ಯದರ್ಶಿಯಾದಂಥ ವಿನಯ್ ಕುಮಾರ್ ಅವರು ಈ ಒಂದು ಏನು DIG ಮತ್ತು DG ವರ್ಸಸ್ ವಾರ್ಗೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಪವಿತ್ರ, ಎಸ್ ಧನ್ಯವಾದಗಳು ಓಂ ಪ್ರಕಾಶ್ ತಮಿಳ ಮಾಹಿತಿಗೆ. ಒಟ್ಟಾರೆಯಾಗಿ ನಾವು ನೋಡ್ತಾ ಇದ್ವಿ ಪರಪ್ಪನ ಅಗ್ರಹಾರದಲ್ಲಿ ದುಡ್ಡು ಕೊಟ್ರೆ ಯಾವ ರೀತಿಯಾಗಿ ರಾಚಾತಿಥ್ಯ ಒಂದು ಸಿಗುತ್ತೆ ಅನ್ನೋದನ್ನ ನಾವಿದ್ದ ಈ ಮಾಹಿತಿಯಿಂದ ಗಮನಿಸಬಹುದು. ಏನು ಕರೀಂಲಾಲ್ ತೆಲಗಿ ಅವರ ಬಂದಿಖಾನೆಯಲ್ಲಿ ಯಾವ ರೀತಿಯಾದಂತಹ ಫೆಸಿಲಿಟಿಗಳಿದೆ, ದುಡ್ಡು ಕೊಟ್ರೆ ಅಗ್ರಹಾರದಲ್ಲಿಯೂ ಕೂಡ ಜೈಲಿನಲ್ಲಿ ಕೂಡ ಎಷ್ಟು ಆರಾಮಾಗಿ ಇರಬಹುದು ಅನ್ನೋದನ್ನ ನಾವು CCTV ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ.